ನಮಸ್ತೆ ವೀಕ್ಷಕರೇ, ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ತಮಗೆ ನಾನು ಪರಿಚಯ ಮಾಡಲಿಕ್ಕಿದ್ದೇನೆ. ಶ್ರೀಕಾಂತ್ ಪೂಜಾರಿ ರಟ್ಟಾಡಿ ಅಂತ ಹೇಳಿಕೊಂಡು, ಅವರು ಆಲ್ರೌಂಡರ್ ಅಂತೇಳಿ ಹೇಳಿ ಯಕ್ಷಗಾನದಲ್ಲಿ ಎಲ್ಲ ರೀತಿಯ ವೇಷಗಳನ್ನು ಮಾಡಲಿಕ್ಕೆ ಅತ್ಯಂತ ಶಕ್ಯರಾದವರು. ಮುಖ್ಯವಾಗಿ ಸ್ತ್ರೀವೇಷಧಾರಿ ಆದರೂ ಕೂಡ ಅವರು ಪುಂಡು ವೇಷಗಳನ್ನು ಮಾಡ್ತಾರೆ. ಹಾಗೆ ಮುಖ್ಯವಾಗಿ ರಕ್ಕಸ ವೇಷಗಳನ್ನು ಕೂಡ ಅಥವಾ ಎಲ್ಲ ಅಥವಾ ಹಾಸ್ಯ ವೇಷವನ್ನು ಕೂಡ ಎಲ್ಲ ರೀತಿಯ ವೇಷಗಳನ್ನು ಮಾಡಲಿಕ್ಕೆ ಕೂಡ ಬದ್ಧರಾದವರು, ಸಿದ್ಧರಾದವರು. ಬಹುಶಃ ಯಕ್ಷರಂಗಕ್ಕೆ ಇಂಥವರ ಅಗತ್ಯತೆ ಇದೆ. ಕೇವಲ ಒಂದು ವೇಷವನ್ನು ಮಾಡಿಕೊಂಡು ಇದಕ್ಕೆ ಇದಮ್ಮಿತ್ತಮ್ ಅಂತ ಹೇಳ್ಕೊಂಡು ಇರುವಂಥ ಈ ಸಂದರ್ಭದಲ್ಲಿ ಇವರೊಬ್ಬರು ವಿಶೇಷ ಅದ್ಭುತ ವ್ಯಕ್ತಿಯಾಗಿ ಯಕ್ಷಗಾನದಲ್ಲಿ ನಮಗೆ ಕಾಣಿಸಿಕೊಳ್ತಿದ್ದಾರೆ. ಮತ್ತು ಯಕ್ಷಗಾನ ಗುರುಗಳು ಕೂಡ ಅವರು. ಹೌದು, ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಅತ್ಯಂತ ಖುಷಿಯನ್ನು ಕೊಡುವಂಥ ವಿಚಾರ, ಯಕ್ಷಗಾನದ ಎಲ್ಲ ವಿಭಾಗದಲ್ಲಿಯೂ ಕೂಡ ತಾವು ಕೆಲಸವನ್ನು ಮಾಡಿದವರು. ಹೇಳಿ ಸರ್, ಯಕ್ಷಗಾನ ಎನ್ನುವಂಥದ್ದು ತಮಗೆ ಆಸಕ್ತಿಯನ್ನು ಯಾವಾಗ ಕೊಡ್ತು, ಯಾವ ಹಂತದಲ್ಲಿ ಅಂದರೆ ಬಾಲ್ಯದಿಂದ ಇಲ್ಲಿಯ ತನಕ ಹೇಗೆ ತಮಗೆ ಆಸಕ್ತಿ ಕೊಡ್ತು ಅಂತ ಹೇಳ್ಕೊಂಡು? ಬಾಲ್ಯದಿಂದಲೂ ತುಂಬ ಮಂದರ್ತಿ ಮೇಳದ ಆಟಗಳೆಲ್ಲ ಆಗ್ತಿರ್ತದೆ. ಆಟ ನೋಡೋದು, ಮತ್ತೆ ನಿದ್ದೆಗಣ್ಣಲ್ಲಿ ಮನೆಯಲ್ಲಿ ಬಂದು ಅದನ್ನೇ ಕುಣಿತಾ ಇರೋದು, ಏನೋ ಒಂಥರ ಆಸಕ್ತಿ ಇತ್ತು. ಮತ್ತು ನಾನು ಯಕ್ಷಗಾನಕ್ಕೆ ಬರಲಿಕ್ಕೆ ಚಂಡಿಯವರೊಬ್ಬರು, ಶ್ರೀಕಾಂತ್ ಶೆಟ್ಟಿ ಎಡಮಗಿ, ಅವರು ಬಂದಾಗೆಲ್ಲ ಕೇಳೋದು, ಪುಟ ಬಾ ಯಕ್ಷಗಾನಕ್ಕೆ ಬಾ, ವೇಷ ಚಂದ ಆಗ್ತದೆ, ಕಲಿಯುವ ಬಾ ಅಂತೇಳಿ. ಆಯಿತು ಸರಿ ಅಂತೇಳಿ ಹೊರಟೆ. ಹೊರಟ್ರೆ ಮನೇಲಿ ಬಿಡೋದಿಲ್ಲ, ನೀನು ಸಣ್ಣವ, ಉಡುಪಿಗೆಲ್ಲ ಹೋಗೋದು ಬೇಡ, ದೂರ ಆಗ್ತದೆ. ಆದರೂ ಕೇಳಲಿಲ್ಲ, ಹೋಗ್ತೇನೆ ಅಂತೇಳಿ. ಎಷ್ಟೇ ಕ್ಲಾಸಲ್ಲಿರುವಾಗ? ಸಾಧಾರಣ 8-9. ಆದರೂ ಅಲ್ಲಿಗೆ 9 ಮುಗಿಸಿದೆ, ನಾವು ಪೂರ್ತಿ ಹೋಗಲಿಲ್ಲ, ಎಕ್ಸಾಮ್ ಬರಲಿಲ್ಲ. ಅರ್ಧಕ್ಕೆ ಬಿಟ್ಟೆ, ಮತ್ತು ಕೇಂದ್ರಕ್ಕೆ ಇಂದ್ರಾಳಿಗೆ ಬಂದೆ. ಅವರೇ ಕರ್ಕೊಂಡು ಬಂದು ಸೇರಿಸಿದರು. ಕೇಂದ್ರದಲ್ಲೆಲ್ಲ ಕಲಿತೆ. ನಮ್ಮ ಗುರುಗಳು ಸತೀಶ್ ಕದ್ಲಾಯರು, ಪ್ರಸಾದ್ ಕುಮಾರ್ ಮೊಗೆಬೆಟ್ಟು, ಮಂಜುನಾಥ್ ಕುಲಾಲ ಐರೋಡಿ ತುಂಬ ಚಂದ ಹೇಳಿಕೊಟ್ರು. ತುಂಬ ಅಭ್ಯಾಸ ಅಂದರೆ ಆಸೆ ಇತ್ತು ಯಕ್ಷಗಾನದಲ್ಲಿ ಒಂದು ವೇಷಧಾರಿ ಆಗಬೇಕು ಅಂತೇಳಿ. ಮತ್ತು ಹಾಗೆ 1 ವರ್ಷ ಕಲಿತೆ, ಭಾಗವತಿಕೆ ಕಲಿಬೇಕಂತ ಇದ್ದೆ. ಮತ್ತು ಸ್ವರ ನಿಲ್ಲೋದಿಲ್ಲ ಬೇಡ ಅಂತ ಹೇಳಿದರು. ಅಂದರೆ ಇವರು ದಿವಂಗತ ಕೆದ್ಲಾಯರು, ನಮ್ಮ ಗುರುಗಳವರು. ಮತ್ತು ಬೇಡ ಅಂತೇಳಿ ವೇಷವೇ ಅಭ್ಯಾಸ ಮಾಡಿದೆ. ಮತ್ತು ಮಂದರ್ತಿ ಮೇಡ, ಮಂದರ್ತಿಯಲ್ಲಿ 1-5 ವರ್ಷ ತಿರುಗಾಟ ಮಾಡಿದೆ. ಪ್ರಥಮದಲ್ಲಿ ಬಂದಾಗ ಒಡ್ಡೋಲಗ ಅಂತೇಳಿ, 5 ಜನ ಕುಣಿಲಿಕ್ಕೆ, 1 ವರ್ಷ ತಿರುಗಾಟ ಆಯಿತು. 2ನೇ ವರ್ಷ ಪುನಃ ಒಡ್ಡೋಲಗಕ್ಕೆ ಅಗ್ರಿಮೆಂಟ್ ಆಯಿತು. ಇಲ್ಲ, ನಿಂದು ಸ್ತ್ರೀ ವೇಷ ಚಂದ ಆಗ್ತದೆ, ನೀನು ತೆಳ್ಳಗಿದ್ದು ಒಪ್ಪುತ್ತದೆ ಅಂತ ಆಯಿತು. ಮತ್ತು 4 ವರ್ಷ ಪೀಟಿಗೆ ಸ್ತ್ರೀ ವೇಷ. ಪೀಟಿಗೆ 1-2 ವರ್ಷ ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ರಂಗಸ್ಥಳದಲ್ಲಿ ನಿಲ್ಲಲಿಕ್ಕೆ ಭಯ, ಎಲ್ಲಿ ನಿಲ್ಲೋದಂತೇಳಿ ಗೊತ್ತಿಲ್ಲ.
ಮತ್ತೆ ಮಂದರ್ತಿ ಮೇಳದಲ್ಲಿ ಕಲಾವಿದರೆಲ್ಲ ತುಂಬ ಆಸೆ ಮಾಡ್ತಿದ್ರು, ಅಂದರೆ ತಯಾರಾಗ್ತಾ ಇವ ಚುರುಕಿದ್ದ ಅಂತೇಳಿ ಕೆಲವೆಲ್ಲ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಮಾಡು ಇದು ಮಾಡು ಹಾಗೆ ಹೀಗೆ. ಮತ್ತೆ ಮತ್ತೆ ಸ್ವಲ್ಪ ಯಾರಾದರೂ ರಜೆ ಆದರೆ ವೇಷ ಹಾಕ್ತಿದ್ರು, ಅವಕಾಶ ಸಿಕ್ಕಿದೆ ಅಂತ ಹೇಳಿ ಹೇಳಿ ಮಾಡ್ತಿದ್ದೆ. ಸ್ವಲ್ಪ ಸ್ವಲ್ಪ ಕಷ್ಟ ತಪ್ಪಿ ಹೋಗೋದು, ತೊದಲೋದು ಆ ಥರ ಎಲ್ಲ ಆಗ್ತಿತ್ತು. ಅದಾದಮೇಲೆ 5 ವರ್ಷ ತಿರುಗಾಟ ಮುಗಿಸಿದೆ. ಮತ್ತೆ ಅಮೃತೇಶ್ವರಿ, ಅಮೃತೇಶ್ವರಿ 7ನೇ ವರ್ಷ ತಿರುಗಾಟ. ಭಾಳ ಸಂತೋಷ, ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ, ಕೂಟ ಒಳ್ಳೇದುಂಟು ಅಂತೇಳಿ. ಮತ್ತು ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೂ ಸಹ ನನಗೆ ಈಗ ನಾನು ಸ್ತ್ರೀವೇಷದವರು 4 ಜನ 5 ಜನ ಇರ್ತೀವಿ ನಾನು ನನಗಿಂತ ಮುಖ್ಯ ಸ್ತ್ರೀವೇಷ 3 ಜನ ಇದ್ದಾರೆ, ಮಾಧವನಾಗೂರು, ಮೊಳಳ್ಳಿ ಕೃಷ್ಣ ನಾಯ್ಕು, ಕಿರಾಡಿ ವಿಶ್ವನಾಥ್. ಆದರೂ ಸಹ ವೇಷ ಹಂಚುತ್ತಾರೆ, 2 ವೇಷ ಒಬ್ಬರಿಗೆ ಹಾಕೋದಿಲ್ಲ, 1 ವೇಷ ಅವರಿಗೆ ಹಾಕಿದರೆ ಮತ್ತೊಂದು ನನಗೆ ಹಾಕ್ತಾರೆ. ತುಂಬ ಖುಷಿ ಆಗ್ತದೆ. ಬಾಲ್ಯದಿಂದ ಚಂಡೆಯವರ ಒಂದು ಕಾರಣದಿಂದಾಗಿ ತಾವು ಹೊರಟು ಬರ್ತೀರಿ ಇಂದ್ರಾಳಿಗೆ, ಅಲ್ಲಿಂದ ಹೆಜ್ಜೆಗಳನ್ನೆಲ್ಲ ಕಲ್ತುಕೊಂಡು ಮುಂದಾರ್ತಿಗೆ ಹೋಗ್ತೀರಿ, ಮುಂದಾರ್ತಿಯಿಂದ ಮತ್ತೆ ಅಮೃತೇಶ್ವರ ಮೇಳಕ್ಕೆ ಬರ್ತೀರಿ. ನನಗೆ ಆರಂಭದ ಮಾಹಿತಿಗಳು ಬೇಕಿತ್ತು, ಅಂದ್ರೆ ನೀವು ಮುಂದಾರ್ತಿ ಮೇಳದಿಂದ ಪ್ರೇರಿತರಾಗಿದ್ದೀರಿ ಅಂತ ಹೇಳ್ಕೊಂಡು, ಆಗಿನ ಸನ್ನಿವೇಶ ಎನ್ನುವಂಥದ್ದು ಹೇಗಿತ್ತು, ನೀವು ನೋಡ್ತಾ ಇದ್ದಂತಹ ಒಂದು ಯಕ್ಷಗಾನದ ರೀತಿಗಳು ಹೇಗಿತ್ತು, ನಿಮ್ಮ ಜೊತೆಗೆ ಅಂದ್ರೆ ನೀವು ಒಬ್ಬರೇ ಬಂದು ಮನೆಯಲ್ಲಿ ಕುಣಿಲಿಕ್ಕೆ ಆಗೋದಿಲ್ಲ, ನಿಮ್ಮ ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಎಲ್ಲ ಇದ್ದಿರ್ಬೋದು, ಅವರು ನೆನಪು ಮಾಡ್ಕೊಳ್ಳಿ, ನಿಮ್ಮ ಶಾಲಾ ವಾತಾವರಣ ನೆನಪು ಮಾಡ್ಕೊಳ್ಳಿ ಹೇಳಿ, ಅಂದರೆ ನೀವು ಎಲ್ಲಿ ಕಲ್ತಿದ್ದು, ನಿಮ್ಮ ಊರು ಯಾವುದು, ಅದೆಲ್ಲವನ್ನು ಕೂಡ ಹೇಳ್ಕೊಳ್ಳಿ. ನನ್ನ ಊರು ರಟ್ಟಾಡಿ, ಅಮಾಸ್ಯ ಬೈಲಿಂದ ಒಳಗೆ ಸ್ವಲ್ಪ ಗ್ರಾಮ ರಟ್ಟಾಡಿ. ಬಾಲ್ಯದಲ್ಲಿ ಸ್ವಲ್ಪ ದಡ್ಡ ಅಂತೇಳಿ ಒಂಥರ ಓದಿದ್ದು ತಲೆಗೆ ಹತ್ತೋದಿಲ್ಲ, ಶಾಲೆಗೆ ಹೋಗೋದಂತ ಹೇಳಿದ್ರೆ ಆಗೋದಿಲ್ಲ, ಎಲ್ಲ ವಾರಕ್ಕೆ ಒಂದು ಸರಿಯಲ್ಲ ಅಪರೂಪಕ್ಕೆ ಹೋಗಿ ಬರೋದಷ್ಟೇ. ಬಹುಶಃ ನಿಮ್ಮನ್ನ ಈ ಕ್ಷೇತ್ರ ಎಳಿತಾ ಇರುತ್ತೆ, ಬಹುಶಃ ಆ ಕಾರಣಕ್ಕೋಸ್ಕರ ಇದ್ದಿರ್ಬೋದೇನೋ, ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಅಮೂಲ್ಯ ರತ್ನ ಒಂದು ಬೇಕು ಅನ್ನೋ ಕಾರಣಕ್ಕಾಗಿ ಇದ್ದಿರ್ಬೋದೇನೋ ಗೊತ್ತಿಲ್ಲ ಹೇಳಿ. ಇರ್ಬೋದು ಏನೋ ಗೊತ್ತಿಲ್ಲ, ಆದರೂ ಶ್ರೀಕಾಂತ್ ಶೆಟ್ಟಿ ಅವರನ್ನು ತುಂಬ ನೆನಪು ಮಾಡ್ಕೊಳ್ತೀವಿ, ಅವರು ನನ್ನನ್ನು ಕರ್ಕೊಂಡು ಬಂದುಬಿಟ್ರು. ಮತ್ತು ಈಗಲೂ ನನ್ನ ವೇಷ ಕೂಡಾಟಲ್ಲ ಆದ್ರೆ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ, ಚಂದ ಆಯಿತು, ಅಡ್ಡಿಲ್ಲ, ತಯಾರಾಗಿದ್ದೀನಿ, ನಾನು ಆಗ್ತೀನಿ, ಇನ್ನೂ ತಯಾರಾಗ್ತೇನೆ ಅಂತ ಹೇಳಿದರೆ. ತಯಾರಂದರೆ ತುಂಬ ಅವಕಾಶ ಉಂಟು ನಮಗೆ ಮೇಳದಲ್ಲಿ. ಕೋಟ ಸುರೇಶ್ ಬಂಗೇರವರು ಅಲ್ಲಿ ಇಷ್ಟೆಲ್ಲ ಅವರೇ ಮಾಡ್ತಾರೆ, ವೇಷ ಹಾಕ್ತಾರೆ. ಮತ್ತು ಯಾವ ಗೊತ್ತಿಲ್ಲದಿದ್ದ ಪ್ರಸಂಗ ಆದರೂ ನಮ್ಮ ಗುರುಗಳು ಹೆರಂಜಾಲ್ ಗೋಪಾಲ್ ಗಾಣಿಗರು ಇದ್ದಾರೆ, ಅವರಿದ್ದರೆ ಭಯವೇ ಇಲ್ಲ. ಈಗ ಒಬ್ಬ ಕಲಾವಿದನ ಹತ್ರ ಏನು ಹೇಳೋದಂತೇಳಿ ಕೇಳಿದರೆ ಅರ್ಥ ಮಾತ್ರ ಹೇಳಿಕೊಡ್ತಾರೆ. ಇವ್ರು ಹಾಗಲ್ಲ, ಪದ್ಯ ಹೇಳಿ ಈ ಪದ್ಯಕ್ಕೆ ಇಂತಿಷ್ಟು ಮಾತಾಡು, ಈ ಪದ್ಯಕ್ಕೆ ಇಂತಿಷ್ಟು ಮಾತಾಡು, ಅಷ್ಟು ಚಂದ ಹೇಳಿಕೊಡ್ತಾರೆ, ತುಂಬ ಖುಷಿ ಆಗ್ತದೆ. ಮತ್ತು ಸ್ತ್ರೀ ವೇಷ ಸಹ ಮಾಧವನಾಗೋರು, ಮಾಡು ಮಗ ನೀನೇನಾದರೂ ಮಾಡ್ತಿ, ವೇಷ ಮಾಡ್ತಿ, ಮತ್ತು ಯಾರು ರಜೆ ಆದರೂ ಕಾಂತ ಮಾಡ್ಬೋದು, ಕಾಂತ ಹೇಳ್ತಾರೆ, ಸ್ವಲ್ಪ ಅವಕಾಶ ಕೊಡ್ತಾರೆ, ತುಂಬ ಖುಷಿ. ಮತ್ತು ಎಲ್ಲ ಒಳ್ಳೆ ಕೂಟ, ಎಲ್ಲ ಹುಡುಗರು ಮಕ್ಕಳು. ತಂದೆ ತಾಯಿಗಳು ಯಾವ ರೀತಿಯ ಒಂದು ರೆಸ್ಪಾನ್ಸ್ ಕೊಟ್ಟರು ಆ ಹಂತದಲ್ಲಿ? ತಂದೆ ತಾಯಿ ಅಂತ ಹೇಳಿದ್ರೆ ಹೆಸರು ಹೇಳಿ. ತಂದೆ ದಿವಂಗತ ಗೋವಿಂದ ಪೂಜಾರಿ, ಒಂದು 5 ವರ್ಷದ ಹಿಂದೆ ತೀರ್ಕೊಂಡ್ರು. ತಾಯಿ ನನ್ನ ವೇಷ ನೋಡ್ಬೇಕು ನೋಡ್ಬೇಕಂತ ಇದ್ದಾರೆ, ನೋಡ್ಲಿಲ್ಲ. ಭಾಗೀರಥಿ ಪೂಜಾರಿ ಇನ್ನು ನಿಮ್ಮ ವೇಷವನ್ನು ನೋಡ್ಲಿಲ್ಲ. ಮತ್ತೆ ಒಬ್ಬಳ ಅಕ್ಕ, ಒಬ್ಬ ಅಣ್ಣ, ಒಬ್ಬಳ ತಂಗಿ. ಏನು ಹೆಸರು ಏನೆಲ್ಲ ಮಾಡ್ತಾ ಇದ್ದಾರೆ? ಅಣ್ಣ ಕೃಷ್ಣ ಪೂಜಾರಿ ಅಂತೇಳಿ ಮದುವೆ ಆಗಿತ್ತು, ಅಕ್ಕ ಶ್ರೀಲತಾ ಅವಳಿಗೂ ಮದುವೆ, ತಂಗಿ ಶ್ರೀಕಲ ಅಂತೇಳಿ ಅವಳಿಗೆ ಮದುವೆ, ಅಕ್ಕನಿಗೆ 2 ಮಕ್ಕಳು ವೈಷ್ಣವಿ ಪೌರ್ಣಮಿ ಅಂತೇಳಿ, ಅಣ್ಣನ ಮಗ ರವಿತೇಜ, ತಂಗಿ ಮಗ ರಿದ್ವೇಶ್ ಅಂತೇಳಿ. ಶ್ರೀಕಾಂತ್ ಪೂಜಾರಿ ಯಾವಾಗ ಲೇಟ್ ಉಂಟು? ನೀವೀಗ ವಾಸವಾಗಿರುವಂತದ್ದು ರಟ್ಟಾಡಿ, ತಾಯಿ ತಾಯಿಯ ಜೊತೆಯಲ್ಲಿ? ಹೌದೌದು, ತಾವು ವಾಸವಾಗಿದ್ದೀರಿ. ಓಕೆ. ಅಥವಾ ಯಕ್ಷಗಾನಕ್ಕೆ ತಾವು ಬಂದ್ರಿ ಮೇಳಗಳಲ್ಲಿ, ಮುಖ್ಯವಾಗಿ 2 ಮೇಳಗಳಲ್ಲಿ ಸುಮಾರು 10-12 ವರ್ಷಗಳಿಂದ ತಾವು ಸೇವೆಯನ್ನ ಮಾಡ್ತಾ ಇದ್ದೀರಿ. ಈ ನಡುವೆ ತಾವು ಗುರುಗಳಾಗಿಯೂ ಕೂಡ ಕೆಲಸವನ್ನ ಮಾಡಬೇಕಾದಂತ ಒಂದು ಸಂದರ್ಭ ಬರ್ತದೆ, ಸೊ ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳಿ. ಅದು ಗೋಪಾಲ್ ಗಾಣಿಗರ್ ಅವರಿಗೆ ಧನ್ಯವಾದ ಹೇಳ್ತೇನೆ ನಾನು, ಯಾಕಂತ ಹೇಳಿದ್ರೆ ನಾನು ಉಡುಪಿ ಕೇಂದ್ರದಲ್ಲಿ ಕಲಿತ ವಿಚಾರ ಅವ್ರಿಗೆ ಗೊತ್ತಿತ್ತು. ಮತ್ತೆ ರಂಗಸ್ಥಳದಲ್ಲಿ ಕುಣಿಯೋದೆಲ್ಲ ನೋಡ್ತಾರೆ ಅವರು, ಯಾವ ಕಲಾವಿದ ಹೇಗೆ ಮಾತಾಡುವಾಗ ತಪ್ಪಿದ್ರು, ಕುಣಿಯುವಾಗ ತಪ್ಪಿದ್ರು ಬಂದು ಹೇಳ್ತಾರೆ. ಮತ್ತೆ ಕೇಳಿದ್ರು ಮಳೆಗಾಲ ಎಂತ ಮಾಡ್ತಿ? ಮಳೆಗಾಲ ಎಂತ ಇಲ್ಲ, ಮನೇಲೆ ಅಂದ್ರೆ ಕೃಷಿ ಮಾಡುತ್ತು, ಮನೇಲೆಲ್ಲ ಬೇಸಾಯ ಎಲ್ಲ ಮಾಡುದು, ಮನೇಲೇ ಇರ್ತೇನೆ ಅಂತ ಹೇಳಿದೆ. ಕೇಂದ್ರಕ್ಕೆ ಹೋಗ್ತೀಯಾ? ಅಲ್ಲಿ ಕೆರೆಮನೆ ಶ್ರೀಮಯ ಯಕ್ಷಗಾನ ಕೇಂದ್ರ, ಕೆರೆಮನೆ ಶಂಭು ಹೆಗಡೆಯವರ ಕೇಂದ್ರ, ಅಲ್ಲಿ ಶಿವಾನಂದ ಹೆಗಡೆಯವರು ಪ್ರಸ್ತುತ ಪ್ರಾಂಶುಪಾಲರವರು. ಇಲ್ಲ, ನನಗೆ ಭಯ ಆಯ್ತು, ನಾನು ಹೋಗುದಿಲ್ಲ, ನಾನು ಕಲ್ತದ್ದು ಎಷ್ಟು ಮಾರ, 1 ವರ್ಷ ಕಲ್ತಿದ್ದೆ,
ಮತ್ತೆ ಸರಿಯಾಗುದಿಲ್ಲ, ಅಲ್ಲಿ ಕಷ್ಟ ಆಗ್ತದೆ ಏನೋ ಅಂತ ಹೇಳಿದೆ. ಮತ್ತೆ ನಾನಿದ್ದೆ, ನೀನು ಹೆದರಬೇಡ, ಹೋಗಿ ನೋಡು, ಆದರೆ ಮಾಡು, ಅಭ್ಯಾಸ ಆಗ್ತದೆ, ನಿನಗೂ ಸ್ವಲ್ಪ ಹಿಡಿತ ಆಗ್ತದೆ ವೇಷದ್ದು ಅಥವಾ ಲಯದ್ದು ಎಲ್ಲ ಹಿಡಿತ ಆಗ್ತದೆ ಅಂತೇಳಿ. ಮತ್ತೆ ಹೋದೆ, ಒಂದು 3-4 ತಿಂಗಳಾಯಿತು. 4 ತಿಂಗಳು ಅಂತ ಹೇಳಿದ್ರೆ ಒಂದು 10-15 ಜನ ಸ್ಟೂಡೆಂಟ್ ಇದ್ದರು. ಮತ್ತು ಈ ನೀನಾಸಮ್, ಸಾನೆಹಳ್ಳಿ, ರಂಗಭೂಮಿ ಕಲಾವಿದರೆಲ್ಲ ಕೆಲವರು ಬಂದು ಕಲ್ತ್ಕೊಂಡು ಹೋಗ್ತಾರೆ. ಹಾಗೆ ಮತ್ತೆ ಮಾರನೆ ವರ್ಷ ಮತ್ತೆ ಹೋದೆ. ಮತ್ತೆ ಅದ್ರ ಮೇಲೆ ಹೋಗ್ಲಿಕ್ಕೆ ಯಕ್ಷಗಾನ ಕಲೀಲಿಕ್ಕೆ ಹುಡುಗರೇ ಇಲ್ಲ, ಎಲ್ಲಿದ್ದಾರೆ? ಅದು 2ನೇ ವರ್ಷ ಹೋದಾಗ ಮತ್ತೆ ಸಿರ್ಸಿ ಕಡೆ ಹುಡುಗರೆಲ್ಲ ಇದ್ರು, ಯಾರು ಯಕ್ಷಗಾನಕ್ಕೆ ಬರಲಿಲ್ಲ. ಮತ್ತೆ ನಮ್ಮ ರಾಜ್ಯದವರಿಗಿಂತ ಹೊರಗಿನ ರಾಜ್ಯದವರಿಗೆ ಆಸಕ್ತಿ ಜಾಸ್ತಿ. ನನ್ನ ಹತ್ರ ಈಗ ಕಲ್ತವರು ಜಬ್ಬಲ್ಪುರದಲ್ಲಿ ಕಲ್ತ್ಕೊಂಡು ಹೋಗಿದ್ರು, ಒಡಿಸ್ಸಾದಲ್ಲಿ, ವಾರಣಾಸಿ, ಅಲ್ಲಿದೆಲ್ಲ ರಂಗಭೂಮಿಯ ಕಲಾವಿದರು ಒಂದು 8-10 ಜನ ಬಂದು ಕಲ್ತ್ಕೊಂಡು ಹೋಗಿದ್ರು. ತುಂಬ ಹೆಮ್ಮೆ, ಅಲ್ಲಿ ಅವರೆಲ್ಲ ಕಲಿತಾರೆ, ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ, ಆದರೂ ಯಕ್ಷಗಾನಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಉಂಟು. ಹುಡುಗರ ಮಕ್ಕಳೆಲ್ಲ ಬರ್ತಾರೆ, ಹವ್ಯಾಸಿಗೋಸ್ಕರವಾಗಿ ಬರ್ತಾರೆ, ದೂರದಿಂದ ಆಟ ನೋಡ್ತಾರೆ, ಹಂಗೆ ಹೋಗ್ತಾರೆ. ಮತ್ತೆ ಯಕ್ಷಗಾನಕ್ಕೆ ನಾನು ವೇಷಧಾರಿ ಆಗ್ಬೇಕು ಆ ಥರ ಎಲ್ಲ ಆಸೆ ಇಲ್ಲ ಯಾರಿಗೂ. ಕಮ್ಮಿ ಆಗ್ತಾ ಉಂಟು. ಗುರುಗಳಾಗಿದ್ದೀರಿ, ಅದರ ನಂತರದಲ್ಲಿ ಯಕ್ಷಗಾನದಲ್ಲಿ ಸ್ತ್ರೀವೇಷ ಅಲ್ಲದೆ ಬೇರೆ ರೀತಿಯ ವೇಷಗಳನ್ನು ತಾವು ಮಾಡ್ತೀರಿ. ಮುಖ್ಯವಾಗಿ ಸ್ತ್ರೀವೇಷದಲ್ಲಿ ಯಾವ್ಯಾವ ವೇಷಗಳನ್ನು ಮಾಡಿದ್ದೀರಿ, ಅದಲ್ಲದೆ ಮತ್ತೆ ಇತರ ಯಾವ ವೇಷಗಳನ್ನು ಮಾಡಿದ್ದೀರಿ? ಸ್ತ್ರೀವೇಷದಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ ರುದ್ರಕೋಪದಲ್ಲಿ ಚಿತ್ರಾಕ್ಷಿ, ಸತ್ಯಶೀಲೆ, ಗಂಗೆ, ಸಖಿ ಎಲ್ಲ ಮಾಡಿದೆ. ಭಸ್ಮಾಸುರ ಮೋಹಿನಿಯಲ್ಲಿ ಮೋಹಿನಿ, ಪಾರ್ವತಿ ಮಾಡಿದೆ. ಹಾಗೆ ಶ್ವೇತಕುಮಾರದಲ್ಲಿ ಆಗಿ ತ್ರೈಲೋಕ ಸುಂದರಿಯೂ ಮಾಡಿದ್ದೆ, ರಂಭೆಯೂ ಮಾಡಿದ್ದೆ, ಶಿವೆಯೂ ಮಾಡಿದ್ದೆ. ಹೀಗೆ ತುಂಬ ಮೀನಾಕ್ಷಿ ಮಾಡಿದ್ದೇನೆ, ಪದ್ಮಗಂಧಿನಿ ಮಾಡ್ತೇನೆ, ಅಸ್ಥಿ ಪ್ರಾಸ್ತಿ, ತಾರಾವಳಿ, ಆಮೇಲೆ ಹೀಗೆ ತುಂಬ ಕಸೆ ವೇಷಗಳೆಲ್ಲ. ಇದಲ್ಲದೆ ಬೇರೆ ಯಾವ ರೀತಿ ವೇಷಗಳನ್ನು ಮಾಡಿದ್ದೀರಿ? ಬೇರೆ ನನಗೆ ಸ್ವಲ್ಪ ತೆಂಕಿನಲ್ಲಿ, ನಾನು ಚಿಕ್ಕಮೇಳದಲ್ಲಿ ಇದ್ದೆ ಪುತ್ತಿಗೆ, ಅಲ್ಲಿಂದ ಸ್ವಲ್ಪ ತೆಂಕ್ ಅಂತ ಹೇಳಿದ್ರೆ ಆಸಕ್ತಿ ಜಾಸ್ತಿ. ಕೂಡ ಹೇಳಿ, ಚಿಕ್ಕಮೇಳದಲ್ಲಿ ಎಲ್ಲಿದ್ರಿ, ಏನು ಮಾಡ್ತೀವಿ? ಪುತ್ತಿಗೆ ಅಂತ ಹೇಳಿದ್ರೆ ಸೋಮನಾಥೇಶ್ವರ ಚಿಕ್ಕಮೇಳ ಅಂತೇಳಿ, ತುಂಬ ಹಿಂದೆ ಮೇಳ ಇದ್ದಿತ್ತಂತೆ, ಹಿಂಗೆ ಚಿಕ್ಕಮೇಳ ರೂಪದಲ್ಲಿ ಮನೆ ಮನೆಗೆ ಹೋಗಿ ಸೇವೆ ಮಾಡ್ತಾ ಇದ್ದಾನೆ. ಅಲ್ಲಿ ಬದಲಿಗೆ ಒಂದು 2 ತಿಂಗಳು ಹೋಗಿದ್ದೆ. ಅಲ್ಲಿಯೂ ಹಾಗೆ ತುಂಬ ಚಂದ ಹೇಳಿಕೊಡ್ತಿದ್ರು, ಭಾಷೆಯ ಬಗ್ಗೆ ಎಲ್ಲ ಸ್ವಲ್ಪ ತಿದ್ದುತ್ತಿದ್ರು. ಅಲ್ಲಿ ರಾಘವೇಂದ್ರ ಮರಕಾಲ ಅಂತೇಳಿ ನನ್ನ ಬಾಲ್ಯ ಸ್ನೇಹಿತ, ಯಕ್ಷಗಾನದಲ್ಲಿ ಒಟ್ಟಿಗೆ ಇತ್ತು ನಾವೀಗ 12 ವರ್ಷದಿಂದ, ಅವನು ಕರ್ಕೊಂಡು ಹೋದ. ಅಲ್ಲಿಂದ ಸ್ವಲ್ಪ ತೆಂಕಿನ ಬಗ್ಗೆ ಆಸಕ್ತಿ, ಮತ್ತು ಅವ ಬಣ್ಣ ಮಾಡ್ತಾನೆ ತೆಂಕಿದ್ದು, ಅವನನ್ನು ನೋಡ್ತಾ ಇರ್ತೀನಿ. ಈಗ ಚಂಡಮುಂಡ್ರ ಆದರೆ ತೆಂಕಿದ್ದೇ ಮೇಕಪ್ಪು, ತೆಂಕಿದ್ದೇ ಡ್ರೆಸ್ಸು ನಮ್ಮ ಮೇಳದಲ್ಲಿ. ಮತ್ತು ಹಾಗೆ ಮತ್ತು ಅನಿವಾರ್ಯಕ್ಕೆ ರುಕ್ಮಾಂಗ ಶುಭಾಂಗ, ಮೈಂದ ದ್ವಿವಿಧ, ಗದಯುದ್ಧದಲ್ಲಿ ಧರ್ಮರಾಯ, ಕೃಷ್ಣ, ಆಮೇಲೆ ಚಕ್ರಚಂಡಿಕೆಯಲ್ಲಿ ಮೊನ್ನೆ ಒಂದು ಕೃಷ್ಣ ಮಾಡ್ತೀಯಾ ಕೇಳಿದ್ರು. ನನಗೆ ಆಗ್ತದೋ ಇಲ್ಲೋ ಅಂತೇಳಿ, ನೀನು ಮಾಡ್ತೀ ಮಾಡು ಅಂತ ಹೇಳಿದರು ಮ್ಯಾನೇಜರ್. ಮತ್ತು ಭಾಗವತ್ರ ಹತ್ರ ಕೇಳಿದೆ ಮಾಡು ಅಂತ ಹೇಳಿದರು, ಮಾಡಿದೆ ಒಂದು. ಮತ್ತು ಹೀಗೆ ಭಕ್ತ ಪ್ರಹ್ಲಾದ, ಲೀಲೆ ಕೃಷ್ಣ, ಆ ಥರ ವೇಷ ಎಲ್ಲ ಮಾಡಿದೆ. ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಿರುವಂಥ ಒಂದು ಪಾತ್ರ ಯಾವುದು? ನನಗೆ ಇದು ತುಂಬ ಖುಷಿ ಆಯಿತು ಅಂತ ಹೇಳ್ಕೊಂಡು. ಯಕ್ಷಗಾನವೇ ಖುಷಿ ನನಗೆ. ಓಕೆ, ಹಾಗಿದ್ರೆ ಸಣ್ಣದೊಂದು ದೂತ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು, ಸಂತೋಷದಿಂದ ಮಾಡ್ತೆ. ಯಾಕಂತ ಹೇಳಿದ್ರೆ ನಾನು ಒಂದೇ ಮಾಡೋದು, ನನಗೆ ಎರಡೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಯಾವತ್ತು ಹೇಳೂ ಇಲ್ಲ ಹೇಳೋದು ಇಲ್ಲ, ಲೀಸ್ಟಿಗೆ ಮರ್ಯಾದೆ ಕೊಡ್ಬೇಕು. ನಾವು ಮ್ಯಾನೇಜರ್ ಈಗ 3 ವೇಷ ಹಾಕಿದಿದ್ರೆ ಮಾಡ್ಕೊಂಡು ಹೋಗ್ತೀವಿ. ಆರೋಗ್ಯ ಏನಾದರೂ ಸಮಸ್ಯೆ ಇದ್ರೆ, ಹೆಚ್ಚು ಕಡಿಮೆ ಇದ್ರೆ, ಈಗ ಕಾಲು ನೋವು ಸಾಧಾರಣ ಒಂದು 10-15 ದಿವಸ ಆಯ್ತು ನನಗೆ, ಆದರೂ ವೇಷ ಮಾಡ್ತೆ, ಸೇವೆ ಮಾಡ್ತೆ, ಅಮ್ಮನ ಸೇವೆ ಗುಣ ಮಾಡ್ತಾಳೆ ಅವಳು. ಸರಿ. ಓಕೆ, ನಿಮ್ಮ ಇಡೀ ಈ ಯಕ್ಷ ಜೀವನದಲ್ಲಿ ಅತ್ಯಂತ ಇಷ್ಟಪಡುವಂಥ ಒಬ್ಬ ಕಲಾವಿದರಿದ್ರೆ ಯಾರು ಮತ್ತೆ ಯಾಕೆ? ಅದು ಹೇಳಿದ್ರೆ ತಪ್ಪಾಗ್ತದ ಅಂತ ತುಂಬ ಎಲ್ಲ ಒಬ್ಬರು ರೋಲ್ ಮಾಡೆಲ್ ಅಂತ ಒಂದು ಇದ್ದಿರ್ತಾರೆ. ಸಾಮಾನ್ಯವಾಗಿ ನಾವು ಭಾಗವತಿಗೆ ಸಂಬಂಧಪಟ್ಟ ಕೇಳಿದಾಗ ನಮಗೆ ಕಾಳಿಂಗ ನಾವು ಅತ್ಯಂತ ಅವ್ರು ನಮಗೆ ರೋಲ್ ಮಾಡೆಲ್ಲಿ ಇರಬೇಕಾದ್ರೆ, ಒಂದು 2 ವರ್ಷ ಕಣ್ಣಿ ಮನೆಯವರೊಟ್ಟಿಗೆ ಇದ್ದೆ ದಿವಂಗತ. ಚಂದ ವೇಷ, ನರ್ತನ, ಮಾತು, ಅವ್ರ ಜೊತೆ ವೇಷ ಮಾಡ್ಕೊಂಡು ಹೋದ್ರೆ ತುಂಬ ಖುಷಿ ಆಗೋದು. ಭಸ್ಮಾಸುರ ಮೋಹಿನಿ ಆದರೆ ಅವರದ್ದು ಈಶ್ವರ ಆಗ್ತಿತ್ತು, ನಂದು ಪಾರ್ವತಿ, ಬಟ್ರೆ ಎಂತ ಹೇಳೋದಂತೇಳಿ ಗೊತ್ತಿಲ್ಲ.
ನಿನ್ನನ್ನು ತಕೊಂಡು ಹೋಗ್ತೀನಿ ನಾನು ರಂಗಸ್ಥಳದಲ್ಲಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು. ತುಂಬ ಚೆಂದ, ತುಂಬ ಅಂದರೆ ಮರೆಯೋದಲ್ಲ ಅವರು ಆ ಥರ. ಮತ್ತಿನ್ನೊಬ್ಬರು ನಮ್ಮ ಗುರುಗಳು ದಿವಂಗತ ನಗರ ಸುಬ್ರಹ್ಮಣ್ಯ ಆಚಾರ್ಯರು, ಒಂದು 3 ತಿಂಗಳು ಭಾಗವತಿಕೆ ಕಲ್ತಿದ್ದೆ. ಮತ್ತೆ ಅವರು ಹೇಳಿದರು ಸ್ವರ ನಿಲ್ಲೋದಿಲ್ಲ ವೇಷವೇ ಮಾಡು ಅಂತ. ಅವರು ತುಂಬ ನಾನು ಮೆಚ್ಚಿದ ಕಲಾವಿದರು. ಮತ್ತೆ ನಮ್ಮ ಭಾಗವತರು ಗೋಪಾಲಣ್ಣ, ಮಾಧವನಾಗೂರು, ಕೋಟ ಸುರೇಶ್, ಅಥವಾ ಎಲ್ಲ ಕಲಾವಿದರು, ಸರ್ವ ಕಲಾವಿದರು, ಎಲ್ಲ ಕಲಾವಿದರು ಕೂಡ ನಿಮಗೆ ಪ್ರೇರಣೆಯನ್ನ ಕೊಡ್ತಾರೆ. ನಿತ್ಯೇಶದವರನ್ನ ಸಮೇತ ಇಷ್ಟಪಡ್ತೇನೆ. ಅಂದ್ರೆ ವೇಷ ಈಗ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಹಾಗಲ್ಲ ಹೀಗಲ್ಲ ಅಂತೇಳಿ ಮತ್ತೆ ಇನ್ನೊಬ್ರು ನನ್ಗೆ ಹೇಳಿದ್ರು ಹೌದಾ ಹಾಗ ಆಯ್ತು ಹೀಗೆ ಮಾಡುವ ಹಾಗೆ ಮಾಡು ಅಂತಲ್ಲ. ಇಡೀ ಯಕ್ಷ ಜೀವನದಲ್ಲಿ ಏನಾದರೂ ಮರೆಯಲಾಗದ ಒಂದು ಘಟನೆ ಏನಾದರೂ ಇದ್ದದಿದ್ರೆ? ಮರೆಯಲಾಗದ ಹಾಗೆಂತ ಇಲ್ಲ. ಹಾಗಂತೇಳಿ ಅಂದರೆ ಯಕ್ಷಗಾನದಲ್ಲಿ ಮರೆಯಲಾಗದಂತೇಳಿದರೆ ಒಳ್ಳೊಳ್ಳೆ ಯಕ್ಷರತ್ನಗಳನ್ನೆಲ್ಲ ಕಳ್ಕೊಂಡಿತ್ತು. ಈಗ ಕಣ್ಣಿಯವರಾಗಲಿ ಸುಬ್ರಹ್ಮಣ್ಯ ಆಚಾರ್ಯ ಆಗಲಿ ತುಂಬ ಜನ ಅಂದರೆ ಕಳ್ಕೊಂಡಿತ್ತಲ್ಲ ಅಂತೇಳಿ. ಅಂದರೆ ಒಳ್ಳೊಳ್ಳೆ ಅದ್ಭುತ ಕಲಾವಿದರು ಕೆಲವರು ತೀರ್ಕೊಂಡ್ರು. ಇನ್ನೀಗ ಹುಡುಗರ ಮಕ್ಕಳೆಲ್ಲ ತಯಾರಾಗ್ತಾ ಇದ್ರು. ಪ್ರತಿಭೆಗಳು ತುಂಬ ಉಂಟು ಬಯಲಾಟದಲ್ಲಿ. ಅಂದರೆ ಗುರುತಿಸುವವರು ಕಮ್ಮಿ ಬಯಲಾಟ ಮೇಳದಲ್ಲಿ. ಈಗ ನಮ್ಮ ವೇಷ ಸಭೆಯಲ್ಲಿ ಕೂತ್ಕೊಂಡು ನೋಡ್ತಾರೆ, ಹಾಗೆ ಮನೆ ಹೋಗ್ತಾರೆ. ಚಂದ ಆಯ್ತಂತೇಳಿ ಮನಸ್ಸಲ್ಲಿ ಎಣಿಸ್ಕೊಳ್ತಾರೆ ಅಷ್ಟೇ. ಬಂದು ಒಂದು ಪ್ರಶಂಸೆ ಮಾಡುವಂತ ಅದೇ ಟೆಂಟ್ ಮೇಳದಲ್ಲ ಆದರೆ ಬಂದು ಹೇಳ್ತಾರೆ ನಿಮ್ಮ ವೇಷ ಒಳ್ಳೇದಾಗಿದೆ. ಆ ಥರ ಗುರುತಿಸುವುದೆಲ್ಲ ಕಮ್ಮಿ. ಇಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದ್ದಿರ್ಬೋದೇ ಏನೋ ಪ್ರೇಕ್ಷಕರಿಗೆ ಏನಂತಂದ್ರೆ, ನಮ್ಮ ಮಾತನ್ನು ಸ್ವೀಕರಿಸ್ತಾರೋ ಇಲ್ಲೋ ಎನ್ನುವಂತ. ಅಂದ್ರೆ ಒಳ್ಳೆಯದನ್ನು ಸ್ವೀಕರಿಸ್ತಾರೆ, ಒಂದು ತಪ್ಪುಗಳನ್ನ ಹೇಳಿದಾಗ ಸ್ವೀಕರಿಸ್ತಾರೋ ಇಲ್ಲೋ ಅಂತ ಮನೋಭಾವನೆ ಪ್ರೇಕ್ಷಕರಿಗೆ ಇರ್ತದೆ ಏನೋ ಗೊತ್ತಿಲ್ಲ. ಅಲ್ಲ ಆ ಥರ ಅಲ್ಲ, ಕಲಾವಿದರು ಯಾರಾದರೂ ಸಹ ಈಗ ಸಭೆಯಲ್ಲಿದ್ದವರು ಸ್ವಲ್ಪ ಹಾಗಾಯ್ತು ಹೀಗಾಯ್ತು ಒಪ್ಕೊಳ್ತಾರೆ. ಸ್ವಲ್ಪ ಈಗ ಕೆಲವು ಪ್ರಸಂಗ ಎಳೆದು ಹೋಗ್ತದೆ, ಬೋರ್ ಆದರೆ ಕೆಲವರು ಹೇಳೋದು ಇರ್ತದೆ, ಪ್ರಸಂಗ ಎಳೆದೋಯ್ತು ಸ್ವಲ್ಪ ಚುರುಕು ಮಾಡ್ಬೋದಿತ್ತು ಅಲ್ಲ ತಗೊಳ್ತಾರೆ ಆ ಥರ ಎಲ್ಲ. ಓಕೆ, ಮತ್ತೆ ನಿಮ್ಮ ಈ ಯಕ್ಷ ಪಯಣದಲ್ಲಿ ಇದ್ದಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಒಂದಷ್ಟು ವ್ಯಕ್ತಿಗಳು ಅಂದರೆ ಸ್ನೇಹಿತ ವರ್ಗದವರು ಅಥವಾ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಿರ್ಬೋದು, ಸೊ ಅವರನ್ನು ನೆನ್ಪು ಮಾಡ್ಕೊಳ್ಳೋದಿದ್ರೆ ಯಾರನ್ನ ನೆನ್ಪು ಮಾಡ್ಕೊಳ್ತೀರಿ? ತುಂಬ ಜನ ಅಂದರೆ ಸಪೋರ್ಟ್ ಮಾಡಿದೆ. ಯಕ್ಷಗಾನದಲ್ಲಿ ನಾನು ಸ್ವಲ್ಪ ಬೆಳಿ ಬೆಳಿ ತಯಾರಾಗಲಿಕ್ಕೆ ಅಂತೇಳಿ ಎಲ್ಲ ತುಂಬ ಸಹಾಯ ಮಾಡಿದರು. ಎಲ್ಲರೂ ಸಹ ತುಂಬ ಇಷ್ಟ ನನಗೆ. ನಾನು ಮಂದಾರ್ತಿ ಮೇಳದಲ್ಲಿ ಇರ್ಬೋದು, ಅಲ್ಲಿ 5 ಮೇಳದ ಕಲಾವಿದರು, ಈಗ ಹೋದರೂ ಚೌಕಿಯಲ್ಲಿ ಹೋಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಬರ್ತೀವಿ. ಮತ್ತೆ ನಮ್ಮ ಮೇಳ, ಮತ್ತೆ ಬೇರೆ ಮೇಳ ಗೊತ್ತಿಲ್ಲ ನಾನಂದ್ರೆ ತಿರುಗಾಟ ಮಾಡಲಿಲ್ಲ. ಕಲಾವಿದರದೆಲ್ಲ ಪರಿಚಯ ಅಂದರೆ ಕ್ಲೋಸ್ ಇರ್ತೀವಿ ನಾವು. ಅಲ್ಲ ನಿಮ್ಮ ನಿಮ್ಮ ಬಂಧು ವರ್ಗದಲ್ಲಿ ನಿಮ್ಮ ಮಾವನು ಅಥವಾ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ಸೊ ಅಂಥವ್ರು ಇಲ್ಲ ಮರೆ ನಿನಗೆ ಯಕ್ಷಗಾನವೇ ಅತ್ಯಂತ ಸೂಕ್ತ ಈ ರೀತಿಯಾಗಿ ಬೆಳಿ ಅಂತ ಹೇಳ್ಕೊಂಡು ಅತ್ಯಂತ ಪ್ರೋತ್ಸಾಹದಾಯಕವಾಯಿತು. ಸೂಕ್ತ ಅಂತ ಹೇಳಿ ಹಾಗೆಂತ ಇಲ್ಲ, ನಮ್ಮ ಅಜ್ಜನಿಗೆ ತುಂಬ ಇಷ್ಟ ಯಕ್ಷಗಾನ. ನಿಮಗೆ ಅಂದರೆ ಯಕ್ಷಗಾನದ ಹಿನ್ನೆಲೆ ಇತ್ತ ಮನೆಯಲ್ಲಿ? ಮನೆಯಲ್ಲಿ ಅಂತ ಹೇಳಿದರೆ ನಮ್ಮ ಅಜ್ಜ ಆಗಲಿಗೆ ತುಂಬ ಹಿಂದೆಯಲ್ಲಿ ಘಟ್ಟದ ಮೇಲೆ ಮೇಳಕ್ಕೆ ಹೋದದ್ದಂತ. ಏನು ಅವ್ರ ಹೆಸರು? ತಿಮ್ಮ ಪೂಜಾರಿ ಅಂತೇಳಿ ಕೊರ್ಜಿನ ಬೈಲು. ಅವರು ಘಟ್ಟದ ಮೇಲೆ ಮೇಳಕ್ಕೆ ಹೋದರು. ಮೊದಲೆಲ್ಲ ಜುಟ್ಟು ಕಲಾವಿದರಿಗೆಲ್ಲ ಇತ್ತಲ್ಲ, ಇವರು ರತಿ ಮಾಡ್ತಿದ್ರಂತೆ, ಕೃಷ್ಣ ಮಾಡ್ತಿದ್ರಂತೆ. ಮತ್ತೆ ಅವರ ಅಪ್ಪ ತುಂಬ ಜೋರು ಅಂದರೆ ಶೇರಿಗಾರರು ಆ ಟೈಪ್, ಅಲ್ಲಿಂದ ಹೊಡೆದು ಎಳ್ಕೊಂಡು ಬಂದ್ರಂತೆ, ನಿಮಗೆ ಮೇಳಕ್ಕೆ ಹೋದರೆ ಇಲ್ಲಿ ಮನೇಲಿ ಗಂಟಿ ಮೇಯಿಸೋರು ಯಾರು ಅಂತೇಳಿ. ಈಗಲೂ ಯಕ್ಷಗಾನಕ್ಕೆ ಹೋಗಿ ಕೂತ್ರೆ 100 ಹತ್ರ ಆಗಿತ್ತು, ಬೆಳಗ್ಗೆ ತನಕ ಆಚೆ ಈಚೆ ಹೋಗೋದಿಲ್ಲ, ಬೆಳಗ್ಗೆ ತನಕ ಕೂತ್ಕೊಂಡು ನೋಡ್ತಾರೆ ಯಾರು ವೇಷ ಹೇಗಾಯ್ತು. ಬಂದ್ಕೊಂಡು ನನ್ನ ಹತ್ರ ಹೇಳ್ತರು ಈ ಕೃಷ್ಣ ಒಳ್ಳೇದಾಯ್ತು, ಆ ಅಭಿಮನ್ಯು ಒಳ್ಳೇದಾಯ್ತು ಆ ಥರ ಅಷ್ಟು. ಮತ್ತು ಅವರಿಗೂ ನಾನೀಗ ಮೇಳಕ್ಕೆ ಹೋಗೋದು ತುಂಬ ಖುಷಿ. ನಾನು ಹೊರಟು ಕೂಡಲೇ ಅಂದರೆ ನಮ್ಮ ಹಳೆ ಮನೆಯಲ್ಲಿ ಇರೋದು ಅವರು, ನಾವು ಬೇರೆ ಮನೆ ಕಟ್ಟಿತ್ತು, ನಾನು ಹೊರಟು ಕೂಡಲೇ ಒಂದು ಜಲ್ಲಿ ಹಿಡ್ಕೊಂಡು ಬರ್ತರು, ಹೊರಟಿಯಾ ಎಲ್ಲಿ ಆಟ ಮತ್ತು ಸ್ವಲ್ಪ ಕಿವಿ ಅಂದರೆ ಏಜ್ ಆಗಿತ್ತು ಕೇಳೋದಿಲ್ಲ, ನಾನು ಡೈಲಿ ಕ್ವಾಟ ಅಂತ ಹೇಳು, ದಿನಾ ಕ್ವಾಟವೇ ಕೇಳೋದು ಹೌದು ಅಮೃತೇಶ್ವರಿ ಡೈಲಿ ಕ್ವಾಟ ಆಗೋದು ಆ ಥರ. ತುಂಬ ಇಂಟ್ರೆಸ್ಟ್ ಯಕ್ಷಗಾನ ಅಂತೇಳಿ. ಓಕೆ. ಇನ್ನು ಯಕ್ಷಗಾನದ ಇತರ ವಿಷಯಗಳ ಬಗ್ಗೆ ಮಾತಾಡೋದಿದ್ರೆ, ಸ್ವಲ್ಪ ಕಲಾವಿದರಲ್ಲಿ ಈ ಅಧ್ಯಯನ ಪ್ರವೃತ್ತಿ ಅನ್ನುವಂಥ ಸ್ವಲ್ಪ ಕಮ್ಮಿ ಆಗ್ತಾ ಇದೆಯೋ ಅದರಲ್ಲಿ ಕೆಲವು ಬಯಲಾಟದ ಮೇಳಗಳಲ್ಲಿ ನಾನು ಗಮನಿಸಿದಾಗ, ನಾನು ಎಲ್ಲ ಅಂತಲೇ ಓವರಾಲ್ ಆಗಿ ಮಾಡಿ ಹೇಳ್ತಾ ಇಲ್ಲ, ಸಾಹಿತ್ಯವನ್ನು ಹೆಚ್ಚು ಅಧ್ಯಯನ ಮಾಡದೆ ಮಾತಾಡ್ತಾರೆ ಏನು ಅಂತ ನಾನು ಅಂದುಕೊಳ್ತೇನೆ, ತಾವು ಏನು ಹೇಳ್ತೀರಾ ಬಗ್ಗೆ? ಅಧ್ಯಯನ ಅಂತ ಹೇಳಿದರೆ ಸ್ವಲ್ಪ ಮನೆಗೆ ಹೋಗ್ತಾರೆ ಎಲ್ಲ, ಮನೆ ಹೋಗ್ತಾರೆ, ಹಿರಿಯರ ವೇಷಗಳನ್ನ ನೋಡೋದಿಲ್ಲ. ಅಂದ್ರೆ ಹಿರಿಯರ ವೇಷ ನೋಡೋದಿಲ್ಲ ಅಂತ ನೋಡೋದಿಲ್ಲ ಒಂದು, ಮತ್ತೆ ನಮಗಿಲ್ಲದ ಗಡಿಬೇಡಿ ಮತ್ತೆ ನಿತ್ವೇಷ ಮಾಡುವವರಿಗೆ ಇರ್ತದೆ. ನಾವು ಬಣ್ಣ ತಕ್ಕೊಂಡು ಚೌಕಿಯಲ್ಲಿ ಕೂತ್ರು ಇವರು ವೇಷ ಮುಗಿಯೋದು ಎಷ್ಟೊತ್ತಿಗೆ, ಕಳಚೋದು ಎಷ್ಟೊತ್ತಿಗೆ, ಮನೆಗೆ ಹೋಗೋದು ಎಷ್ಟೊತ್ತಿಗೆ ಅಂತೇಳಿ.
ಮತ್ತೆ ಚೌಕಿಯಲ್ಲಿ ಇದ್ದಲ್ಲೂ ಅಷ್ಟೇ, ಮೊಬೈಲ್ ಅಲ್ಲ ಈಗ, ಯಾವ್ದಾದ್ರು ಗೊತ್ತಿಲ್ಲದ ದ್ವೇಷ ಬಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನೋಡಿದ್ರೆ ಪುಸ್ತಕ ಓದೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಹೌದು ಹೌದು, ಪರ್ಯಾಯವಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಇನ್ನು ಈ ಕಾಲಮಿತಿ ಮತ್ತೆ ಪೂರ್ಣ ಯಕ್ಷಗಾನ, ಇದ್ರ ಬಗ್ಗೆ ತಾವೇನು ಹೇಳ್ತೀರ? ಅಂದ್ರೆ ನಿಮಗೆ ಯಾವ್ದು ಇಷ್ಟ ಮತ್ತೆ ಯಾಕೆ ಅಂತೇಳಿ. ಅಲ್ಲ, ಆಟ ಬೆಳಗ್ಗೆ ತನಕ ಆಗೋದೇ ಇಷ್ಟ ಎಂತಕ್ಕಂತ ಹೇಳಿದ್ರೆ, ಹಿಂದಿನಿಂದ ಬಂದದ್ದಲ್ಲ ಅದು ಯಕ್ಷಗಾನ ಅಂತ ಹೇಳಿದ್ರೆ. ಬೆಳಗ್ಗೆ ತನಕ ಮಂದರ್ತಿ ಮೇಳದಲ್ಲಿ ಅಲ್ಲ, ಬೆಳಗ್ಗೆ ತನಕ ದೇವಟಿಗೆ ದೀಪ ಉರಿಬೇಕು ಅಂದ್ರೆ ಹಾಗೆ ಕ್ರಮ ಉಂಟು. ಸುರ್ಗೋಳಿ ಅಂತು ಅಂತೇಳಿ ಒಬ್ಬ ಹೇಳಿದ್ದ ಅಂತ ಹಾಗೆ ತುಂಬಾ ಬೆಳಗ್ಗೆವರೆಗೆ ಆದ್ರೆ ಖುಷಿ. ಮತ್ತೆ ಈಗ ಯಾರು ಬಯಸುದಿಲ್ಲ, 12 ಗಂಟೆಗೆ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ತನಕ ಆಗುದು ಹೌದು, ಕಾಲಕ್ಕೆ ತಕ್ಕಾಗಿ ಕೋಲ ಕಟ್ಟಬೇಕು ಅನ್ನೋ ಹೇಳ್ತಾರೆ. ಆದ್ರೆ ನೀವು ಪ್ರೇಕ್ಷಕರೇ ಇಲ್ದಿದ್ರೆ, ಪ್ರೇಕ್ಷಕರೇ ಇಲ್ದಿದ್ರೆ ಅದೇ ಬೇಸರ. ಅಂದ್ರೆ ನಮ್ಮಲ್ಲಿ ಎಂತ ಆಗ್ತದೆ ಕೇಳಿದ್ರೆ, ಪ್ರೇಕ್ಷಕರು ಇಲ್ಲದೆ ಇದ್ರೂ ನಾವು ಉದಾಸೀನ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಉದಾಸೀನ ಮಾಡ್ಲಿಕ್ಕೆ ಬಿಡುದು. ಯಾರಿಗಾಗಿ ಮಾಡುದು ಅಂತೇಳಿ, ನಮ್ಮ ಸಂತೋಷಕ್ಕಾಗಿ ಅಷ್ಟೇ. ಅಂದ್ರೆ ನಮ್ಮ ಹಿಮ್ಮೇಳದವರು ನೋಡ್ತಾರೆ, ಚೌಕಿಯಲ್ಲಿ ಇದ್ದವರು ಕೇಳ್ತಾರೆ, ಆತರ. ಈಗ ನಮ್ಮಲ್ಲಿ ಹಿಮ್ಮೇಳದವರು ಯಾರು ಹೋದ್ರು ಕುಣಿಯ ಮಾತಾಡುವ ಅನ್ಸತ್ತೆ. ಯಾಕಂತ ಹೇಳಿದ್ರೆ ಹೆರಂಜಲ್ ಗೋಪಾಲ್ಗಾಣಿಗರು, ಈಗ ಗೋಪಾಲ್ಗಾಣಿಗರು ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸೀನಿಯರ್, ಎಲ್ಲ ಭಾಗವತರು ಸಹ ಗುರುಗಳೇ ಅಂತ ಹೇಳ್ತಾರೆ. ಅವರ ಭಾಗವತಿಗೆ ಮತ್ತೆ ಮೊದ್ಲೇಗಾರು ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಚಂಡಿ ಜನಾರ್ದನಾಚಾರ್ಯ ಹಳ್ಳಾಡಿ ಅಂತೇಳಿ ಎಲ್ಲ, ಅಂದ್ರೆ ಎಲ್ಲ ಟೆಂಟ್ ಮೇಳದ ಹಿಮ್ಮೇಳ ತುಂಬಾ ಖುಷಿ ಕೊಡ್ತದೆ. ಈಗ ಅಮೃತೇಶ್ವರ ಮೇಳ ಬಿಟ್ಟು ಬೇರೆ ಎಲ್ಲಿ ಹೋಗ್ತಿ ಕೇಳಿದ್ರೆ ಬೇರೆ ಎಲ್ಲಿ ಹೋಗುದು ಆಲೋಚನೆ ಮಾಡ್ತೇವೆ ನಾವು. ಯಾವ ಮೇಳ ಇಷ್ಟು ಒಳ್ಳೆ ತಿರುಗಾಟ ಆಗುದಿಲ್ಲ ಆತರ ಎಲ್ಲ ಅನಿಸ್ತದೆ. ಹಾಗೆ ಅಂತೂ ಅತ್ಯಂತ ಖುಷಿಯಿಂದ ಒಂದು ಕುಟುಂಬದವರ ಹಾಗೆ ಮೇಳ. ಒಂದು 7-8 ವರ್ಷದ ಈಚೆ ನಾವೊಂದು 10-15 ಜನ ಎಲ್ಲ ಮಂದರ್ತಿ ಮೇಳದಿಂದ ಬಂದವರು. ಮುಂಚಿನ ವರ್ಷ ಒಂದು 8-6 ಜನ ಏನೋ ಹೋದ್ರು. ಮಾರನೇ ವರ್ಷ ನಾವೊಂದು 5-6 ಜನ ಹೋಗಿದ್ದು ಎಲ್ಲ. ಅಂದ್ರೆ ಮೇಳ ಸಟ್ಟೆ ಚೇಂಜ್ ಮಾಡಿದ್ದು, ಅದೇ ಸಟ್ಟಿತ್ತು. ಈಗ ಟೀಮ್ ಉಂಟು, ಒಂದು 7-8 ವರ್ಷ ಆಯ್ತು. ಯಾರು ಒಬ್ರಿಬ್ರು ಹೋಗ್ತಾರೆ ಬರ್ತಾರೆ ಆತರ. ಮತ್ತೆ ನಾವೆಲ್ಲ ಹುಡುಗರ ಮಕ್ಕಳು ತುಂಬಾ ವರ್ಷ ಆಯ್ತು, ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರೋದಿಲ್ಲ ಮೇಳ ಆತರ. ಆಗ್ಲಿ, ಬಹುಶಃ ಈ ಕೊರೋನಾದಂತ ಸಮಸ್ಯೆಗಳೆಲ್ಲ ಬಂತು, ಆ ಸಂದರ್ಭದಲ್ಲಿ ತಾವು ಪರ್ಯಾಯವಾಗಿ ಕೃಷಿ ಮಾಡ್ತಾ ಇದ್ರೆ ಹೇಗೆ? ಕೃಷಿ ಮಾಡ್ತಿತ್ತು, ತುಂಬಾ ಕಷ್ಟ ಆಯ್ತು ಮಾತ್ರ ಕೊರೋನಾದಲ್ಲಿ. ಯಾಕಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಅಂದ್ರೆ ಸ್ಟಾರ್ ಕಲಾವಿದರನ್ನೆಲ್ಲ ಗುರುತಿಸ್ತಾರೆ, ಕಾಲ್ ಮಾಡಿ ಕೇಳುವರು ಇರ್ತಾರೆ, ಹೇಗಿದ್ರಿ, ಏನ್ ಮಾಡ್ತಾ ಇದ್ದೀರಿ. ನನ್ನಂತ ಅಂದ್ರೆ ಸ್ವಲ್ಪ ಹುಡುಗರ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಯ್ತು, ದುಡಿಮೆ ಇಲ್ಲ, ಮನೆ ಕಡೆ ಸ್ವಲ್ಪ ಸಮಸ್ಯೆ ಇರ್ತದೆ ಆತರ. ಅದೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಈಗ ಮತ್ತೆ ಅದೇ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಮತ್ತೆ ಎಲ್ಲಿ ಪ್ರಾರಂಭ ಆಗ್ತದೇನೋ, ಮತ್ತೆ ಮೇಳ ಇಲ್ಲ ಅಂತ ಆದ್ರೆ ನಾವೆಲ್ಲಿ ಹೋಗುದು? ಬೇರೆ ಕೆಲಸ ಅಲ್ಲ ನಮ್ಗೆಲ್ಲ, ಎಲ್ಲ ಕೆಲಸ ಬರ್ತದೆ ನನಗೆ, ಹಳ್ಳಿ ಕೆಲಸ ಎಲ್ಲ ಸಹ ಮಾಡ್ತೇನೆ. ಆದ್ರೂ ಕೆಲಸಕ್ಕೆ ಯಾರು ಸೇರಿಸ್ಕೊಳ್ಳುದು? ಯಾರು ಜನ ಇದ್ದಾರೆ ಬೇಡ ಅಂತ ಹೇಳ್ತಾರೆ, ಹೋಗ್ಲಿಕ್ಕೂ ಇಲ್ಲ ಆತರ. ಆಗ್ಲಿ, ಇನ್ನು ಆ ರೀತಿ ಯಾವ ಸಮಸ್ಯೆಗಳು ಬಾರದೆ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಒಂದಷ್ಟು ಗೌರವ ಸಮ್ಮಾನಗಳು ಕೂಡ ತಮಗೆ ನಡೀಲಿ. ಬಂದದ್ದನ್ನ ನಿರಾಕರಿಸಬೇಡಿ, ಬರುವುದೇ ದೇವರ ಪ್ರಸಾದ ಅಂತೇಳಿ ತಾವು ಸ್ವೀಕರಿಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ, ಅತ್ಯಂತ ಗೌರವಗಳು ಒಳ್ಳೆಯ ಸಮ್ಮಾನಗಳು ತಮ್ಮನ್ನು ಅರಸಿ ಬರುವಂತಾಗ್ಲಿ, ಇನ್ನಷ್ಟು ಯಕ್ಷಗಾನ ಕ್ಷೇತ್ರದಲ್ಲೇ ತಾವು ಸಾಧನೆ ಮಾಡುವಂತಾಗ್ಲಿ ಎನ್ನುವುದಾಗಿ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು. ಗಜಮುಗೋ.